ಕೋವಿಡ್ ಸಾಮಾಜಿಕ ಅಂತರ ಮಾಸ್ಕ್ ಸ್ವಚ್ಛತೆ ಎಷ್ಟು ಮುಖ್ಯ ಅನ್ನೋದು ನಮ್ಮ ಜನರಿಗೆ ಅರ್ಥವಾಗ್ತಿದೆ. ಸ್ವಚ್ಛತೆಗೆ ಆದ್ಯತೆ ಕೊಡದಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ಮಂದಿಗೆ ಅರ್ಥವಾಗ್ತಿದೆ. ಲಾಕ್ಡೌನ್ ಬಳಿಕ ಕೆಲಸಗಳು ಶುರುವಾಗಲಿದೆ. ನೂರಾರು ಜನರು ಒಟ್ಟಿಗೆ ಸೇರುವ ಜಾಗದಲ್ಲಿ ಸ್ಯಾನಿಟೈಸ್ ಮಾಡುವುದು ಹೇಗೆ, ಕೊರೋನಾ ಹರಡದಂತೆ ತಡೆಯುವುದು ಹೇಗೆ ಅನ್ನೋದು ಹಲವರ ಪ್ರಶ್ನೆಯಾಗಿದೆ. ಈ ಸಮಸ್ಯೆಗೆ ಓಜೋ ನ್ಯಾನೋ ಸೈನ್ಸಸ್ ಕಂಪನಿ ಸಂಶೋಧಕ ಮದನ್ ಅಯ್ಯಂಗಾರ್ ಸುಫೋಗಿ ಮೂಲಕ ಉತ್ತರ ಕಂಡುಕೊಂಡಿದ್ದಾರೆ. ಈಗ ಏರ್ ಪೊಲ್ಯೂಷನ್ಗೆ ಅದರದೇ ಒಂದು ಟೆಕ್ನಾಲಜಿ ಇಟ್ಕೊಂಡು ನಾಕ್ಸ್ ಏರ್ ಅಂತ ಮಾಡಿದ್ದೀವಿ. ಸೊ ಆ ಟೆಕ್ನಾಲಜಿ ಬಂದು ಅಡ್ವಾನ್ಸ್ಡ್ ನ್ಯಾನೋ ಆಕ್ಸಿಡೇಷನ್ ಟೆಕ್ನಾಲಜಿ ಅಂತ ಕರಿತೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಅದನ್ನು 2015 ವ್ಯಾಲಿಡೇಟ್ ಮಾಡಿ ಅಸೆಸ್ ಮಾಡಿ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಪ್ಲಸ್ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅದರ ಎಫಿಕೆಸಿ ಕೂಡ ಚೆಕ್ ಮಾಡಿದ್ದೀವಿ. ಆ್ಯಂಡ್ ಲೋಕಲ್ ಲ್ಯಾಬೊರೇಟ್ರೀಸಲ್ಲಿ ಕೂಡ ಸುಮಾರು ಎಫಿಕೆಸಿ ಚೆಕ್ ಮಾಡಿ ಈ ಪ್ರಾಡಕ್ಟ್ನ ಏರ್ ಪೊಲ್ಯೂಷನ್ಗೆ ಸೇಫ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಪ್ಲಸ್ ನಮ್ಮ ಪ್ರಾಡಕ್ಟ್ ಬಂದು ಮಾಡಿಫೈಡ್ ಪೆರಾಕ್ಸೈಡ್ ಅಂತ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈ ಮಾಡಿಫೈಡ್ ಪೆರಾಕ್ಸೈಡ್ ಅಂತ ಹೇಳಿದ್ರೆ ಇವಾಗ ಡೆಂಟಿಸ್ಟ್ ಕೂಡ ಪೆರಾಕ್ಸೈಡ್ ಯೂಸ್ ಮಾಡ್ತಾರೆ ಹಲ್ಲುಗಳಿಗೆ, ಅದಕ್ಕೆ ಇದಕ್ಕೆ ಮಾಡೋಕ್ಕೆ. ಸೊ ಅದೇ ಒಂದು ಸ್ಟ್ರೆಂತಲ್ಲೇ ಇರುತ್ತೆ. ಬಟ್ ಇಟ್ ಈಸ್ ನಾಟ್ ಹಾರ್ಮ್ಫುಲ್ ಫಾರ್ ಇನ್ಹೇಲೇಷನ್ ಆಗಲಿ, ಇಲ್ಲ ಒಳಗಡೆ ಓರಲ್ಲಾಗಿ ತೊಗೊಂಡ್ರೂ ಅಷ್ಟೇ, ಇಲ್ಲ ಸ್ಕಿನ್ ಮೇಲೆ ಆಗಲಿ, ಇಟ್ ಈಸ್ ನಾಟ್ ಹಾರ್ಮ್ಫುಲ್. ಬಟ್ ಈ ಮೆಷಿನಲ್ಲಿ ಒಂದು 20 ಸೆಕೆಂಡ್ಸ್ ನಿಂತ್ಕೊಂಡ್ರೆ ಕಂಪ್ಲೀಟ್ ಬಾಡಿ ಸ್ಯಾನಿಟೈಸ್ ಆಗ್ತದೆ. ಇದಕ್ಕೆ ನಾವು ಸುಫೋಗಿ ಅಂತ ಇಟ್ಟಿದ್ದೀವಿ. ಸುಫೋಗಿ ಅಂದರೆ ನಮ್ಮ ಕನ್ನಡ ಟರ್ಮ್ಗೆ ಸುರಿ ಫಾಗ್ ಮಾಡುವಂಥ ಹೆಸರು. ಅದೇ ಥರ ನಮ್ಮ ವಾಟರಲ್ಲಿ ಕೂಡ ಸುಗೋಫಿಲ್ ಅಂತ ಇಟ್ಟಿದ್ದೀವಿ, ಸುರಿ ಗೊಟಾಯಿಸು ಫಿಲ್ಟರ್ ಮಾಡುವಂಥ ಕನ್ನಡ ಟರ್ಮ್ ಇಟ್ಟಿದ್ದೀವಿ. ಅದರಿಂದ ಅದು ಪಾಪ್ಯುಲರ್ ಆಗಿದೆ, ಸುಗೋಫಿಲ್ ಅನ್ನೋದು ಪಾಪ್ಯುಲರ್ ಆಗಿದೆ. ಇದು ಕೂಡ ನಾವು ಸುಫೋಗಿ ಅಂತ ಇಟ್ಟಿದ್ದೀವಿ. ಇದು ಹಂಗೆ ನೋಡಿದ್ರೆ ಎಲ್ಲರಿಗೂ ಇದು ಸ್ಯಾನಿಟೈಸೇಷನ್ ರಿಕ್ವೈರ್ಮೆಂಟ್ ಇದೆ. ಫುಲ್ ಬಾಡಿ ಸ್ಯಾನಿಟೈಸೇಷನ್ ಆಗಲಿ, ವಸ್ತು ಆಗಲಿ, ಪ್ರಾಡಕ್ಟ್ ಆಗಲಿ, ಎಲ್ಲದಕ್ಕೂ ನಮಗೆ ಸ್ಯಾನಿಟೈಸೇಷನ್ ಇವಾಗ ಬೇಕಾಗುತ್ತೆ. ಸುಮಾರು ಫ್ಯಾಕ್ಟ್ರಿಗಳಲ್ಲಿ ಹೇಳ್ತಾರೆ ನಮ್ಮ ಪ್ರಾಡಕ್ಟ್ನ ಸ್ಯಾನಿಟೈಸ್ ಮಾಡಿ ಆಚೆ ಕಳಿಸ್ಬೇಕು ಅಂತ. ಆ ಪ್ರಾಡಕ್ಟ್ನ ಬೇರೆಯವ್ರು ಯಾರೋ ತೊಗೊಳ್ಳೋ ಫ್ಯಾಕ್ಟ್ರಿನವ್ರು ಕೂಡ ಪಾರ್ಟ್ ಆಗಿ ಸ್ಯಾನಿಟೈಸ್ ಮಾಡಿ ಒಳಗಡೆ ತೊಗೋಬೇಕು, ನಮ್ಮ ಎಂಪ್ಲಾಯೀಸ್ಗೆ ಇದಾಗಬಾರ್ದು ಅಂತ. ಅಪಾರ್ಟ್ಮೆಂಟಲ್ಲಿ ಡ್ರೈವರ್ಸ್ ಬರ್ತಾರೆ, ಮೇಡ್ಸ್ ಬರ್ತಾರೆ, ಹಾಸ್ಪಿಟಲ್ಸಲ್ಲಿ ನರ್ಸ್ಗಳಿರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ಸೊ ಇವನ್ನೆಲ್ಲ ಪದೇ ಪದೇ ನಾವು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಾಗಲಿ ಬರೀ ಇದರಲ್ಲಿ ಇರೋಕ್ಕಾಗಲ್ಲ. ಸೊ ದಿಸ್ ಇಸ್ ಎ ನ್ಯೂ ಕೈಂಡ್ ಆಫ್ ಟೆಕ್ನಾಲಜಿ, ನ್ಯಾನೋ ಬಬಲ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಈ ಸುಫೋಗಿ ಮಾಡಲಲ್ಲಿ ಒಂದು 3 ಲೀಟರ್ಸ್ ನಾವು ನಮ್ಮ ನಾಕ್ಸ್ ಏರ್ ಅನ್ನೋ ಲಿಕ್ವಿಡ್ ಹಾಕಿದ್ರೆ 1 ಅವರಲ್ಲಿ 20 ಸೆಕೆಂಡ್ಸ್ ಎಕ್ಸ್ಪೋಜರಲ್ಲಿ 180 ಜನನ ಸ್ಯಾನಿಟೈಸ್ ಮಾಡ್ಬೋದು. 360 degrees ಅವ್ರ ಟರ್ನ್ ತೊಗೊಂಡು 20 ಸೆಕೆಂಡ್ಸ್ಗೆ 180 people ಅಪ್ರಾಕ್ಸಿಮೇಟ್ಲಿ ಆ ರೇಂಜಲ್ಲಿ ಸ್ಯಾನಿಟೈಸ್ ಮಾಡ್ಬೋದು. ಸೊ ದಟ್ ಈಸ್ ಅ ಕ್ವಿಕೆಸ್ಟ್ ಪಾಸಿಬಲ್ ಸ್ಯಾನಿಟೈಸೇಷನ್. ಸರ್, ಎಲ್ಲ ಡಾಕ್ಟರ್ಗಳಿಗೂ ಹಾಸ್ಪಿಟಲ್ಸಲ್ಲಿ ನರ್ಸ್ಗಳಿಗೆ ಯಾರು ಹಾಸ್ಪಿಟ್ಲಲ್ಲಿ ಬಂದು ಹೋಗಿ ಮಾಡ್ತಾರೆ ಅವ್ರಿಗೆಲ್ಲನೂ ಇದು ಬೇಕಾಗುತ್ತೆ. ಪ್ರೆಸೆಂಟ್ ಸಿಚುಯೇಷನಲ್ಲಿ ಗಾರ್ಮೆಂಟ್ ಇದಿರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಇರ್ಬೋದು, ಸೋಷಿಯಲ್ ಡಿಸ್ಟೆನ್ಸ್ ಇದೆ ಇಲ್ಲ ಅಂತ ಹೇಳಲ್ಲ, ಅದು ಒಳ್ಳೆಯದು, ತುಂಬ ಒಳ್ಳೆಯದು. ಮಾಸ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು, ಸೋಷಿಯಲ್ ಡಿಸ್ಟೆನ್ಸಿಂಗು, ಕ್ಲೀನ್ಲಿನೆಸ್ಸು ಅದೆಲ್ಲ ಮಾಡಬೇಕು. ಒಟ್ಟಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ ಅಂತ ಅಂದಾಗ ಏನಾಗುತ್ತೆ, ಮನುಷ್ಯನಿಗೆ ಸ್ಯಾನಿಟೈಸ್ ಮಾಡಿಕೊಂಡು ಅದರದ್ದು ನಾವು ಪ್ರೂಫ್ ಕೊಟ್ಟು ಸ್ಯಾನಿಟೈಸ್ ಆಗಿದ್ದೀನಿ ಅಂತ ಅವ್ರಿಗೆ ಒಂದು ಇದು ಬಂತು ಅಂತ ಹೇಳಿದ್ರೆ ಅದಕ್ಕೆ ಕನ್ಫರ್ಮೇಷನ್ ಎಸ್ ಐ ಆಮ್ ಸ್ಯಾನಿಟೈಸ್ ಅಂದರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಒಂದು ಮನುಷ್ಯ ಬೈದಲ್ಲೇ ಇರ್ತಾರೆ ಯಾವಾಗಲೂ. ಆ ಭಯ ನಾವು ತೆಗೆದ್ರೆ ಎಸ್ ಐ ಆಮ್ ಸೇಫ್ ಅನ್ನೋದು ಒಂದು ಬರಬೇಕು ಅಂತ ಒಂದು ಉದ್ದೇಶ. ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಸರ್, 20ನೇ ತಾರೀಕು ಒಂದು ಸಾಫ್ಟ್ ಲಾಂಚ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಾದ ತಕ್ಷಣ 25ನೇ ತಾರೀಕಿಂದ ಇದು ಕಮರ್ಷಿಯಲ್ ಲಾಂಚ್ ಸಪ್ಲೈ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಮಗೊಂದು 2000 ಮೆಷಿನ್ ತನಕ ಬುಕ್ಕಿಂಗ್ ಬಂದಿದೆ. ಆ್ಯಂಡ್ ಅದರಲ್ಲಿ ಒಂದು 150 ಡಾಕ್ಟರ್ಸು ಬುಕ್ ಮಾಡಿದ್ದಾರೆ. ಆ 150 ಡಾಕ್ಟರ್ಸಲ್ಲಿ ಒಂದು 60-70% ಡೆಂಟಿಸ್ಟ್ಸೇ ಇದ್ದಾರೆ. ಸೊ ಅವರು ಪಾಪ ಅವ್ರಿಗೂ ಆತಂಕ ಇದೆ, ಅಕಸ್ಮಾತ್ ನಾವು ಡೆಂಟಿಸ್ಟ್ ಓಪನ್ ಮಾಡಿದ್ರೆ ನಮಗೂ ಏನಾರು ಹಾರ್ಮ್ ಆಗ್ಬೋದು ಅನ್ನೋದು. ಆ ಉದ್ದೇಶದಿಂದ ಅವ್ರಿಗೂ ಒಂದು ಪ್ರೂಫ್ ಎಲ್ಲ ಕೊಟ್ಟು ಸೇಫ್ ಟು ಯೂಸ್ ದಿಸ್ ಅಂತ ಹೇಳಿ ಯು ಆರ್ ಪ್ರಮೋಟಿಂಗ್ ಆ್ಯಂಡ್ ಮಾರ್ಕೆಟಿಗೆ ರಿಲೀಸ್ ಮಾಡೋಣ ಅಂತ ಒಂದು ಉದ್ದೇಶ. ಸರ್, ಇವಾಗ ಮೆಷಿನಲ್ಲಿ ಫುಲ್ ಬಾಡಿ ಸ್ಯಾನಿಟೈಸೇಷನ್ ಮಾಡೋ ಪ್ರಕಾರ ನೋಡಿದ್ರೆ ಒಬ್ಬ ಮನುಷ್ಯನಿಗೆ 4 ರೂಪಾಯಿ ತನಕ ಬರುತ್ತೆ. ಹೆಚ್ಚು ಕಮ್ಮಿ 4 ರುಪೀಸ್ ಫಾರ್ ಫುಲ್ ಫ್ಯಾನ್ ಸ್ಯಾನಿಟೈಸೇಷನ್ ಬರುತ್ತೆ. ಮಿಷಿನ್ ಕಾಸ್ಟು ಬೇಸಿಕ್ ಮಾಡಲ್ ಅಂದರೆ 30,000 ಆಗುತ್ತೆ. ಸೆನ್ಸರ್ ಬೇಸ್ಡ್ ಆದರೆ 38,000 ಆಗುತ್ತೆ ಸ್ಮಾಲರ್ ಮೆಷಿನ್ನು. ದೊಡ್ಡ ಮೆಷಿನ್ ಬಂದು 50,000 ಆಗುತ್ತೆ, ಸೆನ್ಸರ್ ಬೇಸ್ಡ್ ಆದರೆ 58,000 ಆಗುತ್ತೆ. ಈ ಮೆಷಿನ್ ಬರೀ ಬಾಡಿ ಸ್ಯಾನಿಟೈಸೇಷನ್ಗೆ ಒಂದೇ ಅಲ್ಲ, ನೀವು ಸ್ಪೇಸ್ ಸ್ಯಾನಿಟೈಸೇಷನು ಮಾಡ್ಬೋದು. 1,000 ಸ್ಕ್ವೇರ್ ಫೀಟು 10 ನಿಮಿಷ ಓಡಿಸಿದ್ರೆ 1,000 ಸ್ಕ್ವೇರ್ ಫೀಟ್ನ ಇದೇ ಮೆಷಿನನ್ನು ನೀವು ಯೂಸ್ ಮಾಡಿ ಸ್ಪೇಸು ಸ್ಯಾನಿಟೈಸ್ ಮಾಡ್ಕೋಬೋದು. ಆಮೇಲೆ ಅದನ್ನು ಡೈನಿಂಗ್ ಏರಿಯಾಗೆ ತೊಗೊಂಡೋಗಿ ಡೈನಿಂಗ್ ಏರಿಯಾನಲ್ಲಿ ಸ್ಯಾನಿಟೈಸ್ ಮಾಡ್ಬೋದು. ಇದಕ್ಕೆಲ್ಲ ವೀಲ್ಸ್ ಇರೋದ್ರಿಂದ ಯು ಕ್ಯಾನ್ ಟೇಕ್ ಇಟ್ ಟು ಎನಿ ಪ್ಲೇಸ್ ಆ್ಯಂಡ್ ಯು ಕ್ಯಾನ್ ಸ್ಯಾನಿಟೈಸ್. ಹೆಚ್ಚು ಕಮ್ಮಿ ವ್ಯಾಕ್ಯೂಮ್ ಕ್ಲೀನರ್ ಟೈಪೇ ಎಲ್ಲಾನು ಬೇಕಾದ್ರೆ ಎಳ್ದಾಡ್ಕೊಂಡು ಅದನ್ನು ನೀವು ಸ್ಯಾನಿಟೈಸ್ ಮಾಡ್ಬೋದು. ನೀವು ನೋಡ್ತಾ ಇರೋ ಈ ಯಂತ್ರ ಸುಫೋಗಿ.
ಗಂಟೆಗೆ ಸುಮಾರು 180 ಜನರನ್ನ ಸ್ಯಾನಿಟೈಸ್ ಮಾಡುತ್ತೆ. ಒಬ್ಬ ವ್ಯಕ್ತಿ 20 ಸೆಕೆಂಡ್ ಈ ಸುಫೋಗಿ ಮುಂದೆ ನಿಂತರೆ ಸಾಕು, ಕಂಪ್ಲೀಟ್ ದೇಹವನ್ನ ಸ್ಯಾನಿಟೈಸ್ ಮಾಡುತ್ತೆ. ಜೊತೆಗೆ ನಾವು ಬಳಸುವ ಮೊಬೈಲ್, ಬ್ಯಾಗ್ ಸೇರಿದಂತೆ ಹಲವು ವಸ್ತುಗಳನ್ನ ಕೂಡ ಸ್ಯಾನಿಟೈಸ್ ಮಾಡಿಕೊಳ್ಳಬಹುದು. ಕಂಪನಿಗಳಲ್ಲಿ ತಯಾರಾಗುವ ವಸ್ತುಗಳನ್ನ ರಫ್ತು ಮಾಡುವಾಗ ಸ್ಯಾನಿಟೈಸ್ ಮಾಡಲು ಮತ್ತು ಕಚೇರಿಯನ್ನ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡಲು ಕೂಡ ಉಪಯೋಗವಾಗುತ್ತೆ ಈ ಸುಫೋಗಿ. ಆಸ್ಪತ್ರೆ, ಹೋಟೆಲ್, ಮಾಲ್, ಥಿಯೇಟರ್, ಮೆಟ್ರೋ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಈ ಸುಫೋಗಿ ಒಳ್ಳೆ ಸೇವೆ ಮಾಡಲಿದೆ ಅನ್ನೋದು ಮದನ್ ಅಯ್ಯಂಗಾರ್ ಮಾತು. ಈಗಾಗಲೇ ಎಲ್ಲಾ ಪರೀಕ್ಷೆಗಳನ್ನ ಕಂಪ್ಲೀಟ್ ಮಾಡಿಕೊಂಡಿರೋ ಸುಫೋಗಿ ಇದೇ ತಿಂಗಳ 20ನೇ ತಾರೀಕು ಮಾರುಕಟ್ಟೆಗೆ ಬರ್ತಿದೆ. ಇದರ ಕಾರ್ಯವೈಖರಿ ನೋಡಿದ ಹಲವು ವೈದ್ಯರು ಈಗಾಗಲೇ ಬುಕ್ಕಿಂಗ್ ಕೂಡ ಮಾಡಿದ್ದಾರೆ. ಇದು ಕಂಪ್ಲೀಟ್ ಸ್ವದೇಶಿ ಪ್ರಾಡಕ್ಟ್ ಅನ್ನೋದು ಮತ್ತೊಂದು ಹೈಲೈಟ್. ಸುಫೋಗಿ ಒಳ್ಳೆ ಕೆಲಸ ಮಾಡಲಿ, ಜನರಿಗೆ ಒಳ್ಳೇದಾಗ್ಲಿ ಅನ್ನೋದೇ ಎಲ್ಲರ ಆಶಯ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.